ना इंदिगू हो ना भाला स्पष्टवा मान्यन हेतनी बाड़े सचिव संपुट सी वार हद्द ना मार्च मेले माती जून बेड आवेनो नम्बू ऐन सूम्न तिंग सल मंत्री आगे अब ऐन मत क्षेत्र ना सर न्याय को मंत्री आगे न्याय को ना सचिव सचिव आगुंत भावने नानू सचिव स्थान बेड़ेल भाला स्पष्ट हेतनी इन तनू ना यू नानू सचिव अक्का क्षेत्र हेको ना बेड़े यारूबर हाँ ना अर्हते आर ना मात्र सचिव स्थान के लाभी मोदी ना ईन पक्ष दृष्टि नमेन किलो समुदाय मीसल अद बे अच्छे नन सीमित नानु कलसमी हरतु लाभी वे पक्ष नावे पाकिस्तान इंडिया नावे डी के सुकुमार हम भेटेल सिद्धरामय्य भेटेल रमेश जारकिहोली नम पक्ष शासक मत हिंदी नीराव सचिव नम्बर मद्वे आत्मीयते मन रेणुकाचार्य रूम बंदी इन तपेन यारदार लग्न को कांग्रेस लग्न को कम्युनिस्ट लग्न को अदे अर्थ ना वटारे मध्यान ऊटक बात ऊटक बंदी कूत माता नावेनो यद प्रेसर मू सचिव संपुटद शिविर सल तंत्र रणतंत्र ऐनता ಡ್ಯಾಮೇಜ್ ಆಗಿ ಯಾಕೆ ಆಗ್ತತ್ರಿ ನಾವು ಏನು ಅವರ ಮನೆಗೆ ಊಟಕ್ಕೆ ಹೋದರೆ ಈ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀವಿ ಮತಕ್ಷೇತ್ರ ಕೆಲಸ ಇರ್ತವೆ ಯಾವುದೇ ಸಚಿವರನ್ನ ಭೇಟಿ ಆಗ್ತೀವಿ ಶಾಸಕರಿದ್ದವರು ನಮ್ಮ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಲ್ರಿ ಇದರಿಂದ ಡ್ಯಾಮೇಜ್ ಆಗ್ತದೆ ಇದರಿಂದ ಪಕ್ಷಕ್ಕೆ ಏನು ಆಗೋಲ್ಲ ಪಕ್ಷಕ್ಕೆ ದೋಖಾ ಕೂಡ ಅಂತ ಈ ಪಕ್ಷದ ಉಪಯೋಗ ಮಾಡ್ಕೊಂಡು ಮುಂದೆ ಎಲ್ಲ ಜಿಗಿಬೇಕು ಅಂತ ರಾಜಕಾರಣಿಗಳಲ್ಲ ಸರ್ ಕಳೆದ ಆ ಸ್ಪಷ್ಟವಾಗಿ ಹೇಳ್ತೀನಿ ನಾವೇನೋ ಮಂತ್ರಿ ಆಗದಿದ್ರೆ ಹಂಗೆ ಮಾಡ್ತೀವಿ ಏನೋ ನಾಳೆ ಈ ಒಂದು ವರ್ಷ ಮುಗಿದ ಮ್ಯಾಗೆ ಕೆಲವೊಂದು ಆಯಾರಾಮ ಕಾಯಾರಾಮ ಏನು ನಡೀತಾವಲ್ಲ ಹಂಗೇನು ಮಾಡುವಂಥವ್ರು ನಾವೇನಲ್ಲ ಪಕ್ಷದ ಹಿತದೃಷ್ಟಿಯಿಂದ ಕೂಡ್ತೀವಿ ಯಾವುದಕ್ಕೆ ಕೂಡೋದಕ್ಕೆ ಯಾರದೋ ನಿರ್ಬಂಧನೇ ಯಾರದೋ ಇದು ಅವಶ್ಯಕತೆ ಇಲ್ಲ ಸರ್ ಕಳೆದ ನಾವೆಲ್ಲ ಕೂಡ್ತಾ ಇದ್ವಿ ಇದು ಮೊದಲನೇ ಇಡೋದು ಕೂಡ್ಕೋತಿ ಬಂದೀವಿ ನಾವು ಅನೇಕ ಸಲ ಕೂಡ್ತೀವಿ ಊಟ ಮಾಡ್ತೀವಿ ಇದನ್ನು ಬಿಟ್ಟರೆ ಏನು ಅಂಥದ್ದೇನೋ ಏನೋ ಯಾರೋ ಹೇಳಿದ್ರು ಇಲ್ಲ ಯಾರೋ ಈ ರೀತಿ ಸಭೆ ಮಾಡಬಾರದು ಅಂತ ಸಭೆ ಇಲ್ಲೇ ಇಲ್ಲ ಸುಮ್ಮ ಕುಳಿತು ಮಾತಾಡೋದು ಹಳ್ಕಿ ಹೊಡೆದು ಊಟ ಮಾಡೋದು ಕಷ್ಟ ಸುಖ ಹಂಚಿಕೊಂಡು ಏನಾಗೋದು ಅವರು ವಿಕಾಸಸೌಧದಲ್ಲಿ ಆಫೀಸು ನಾನು ಗೃಹ ಮಂತ್ರಿಗಳನ್ನು ಭೇಟಿಯಾಗಲ ಕೂಗಿದ್ದೆ ನಾನು ಆಫೀಸಿಗೆ ಬಂದು ಒಂದು ಕಪ್ ಚಾ ಕುಡಿದು ಹೋಗಂದ್ರು ಅವರು ನಮ್ಮ ಬಿ ಜೆ ಪಿ ಅವರು ಇದ್ದಾರೆ ಅವರೇನು ಬೇರೆ ಏನು ದಾವೂದ್ ಇಬ್ರಾಹಿಂ ಇಲ್ಲ ಅಥವಾ ಓಯಸಿ ಇಲ್ಲ ಅಂಥವ್ರನ್ನೇನು ಅಥವಾ ಜಮೀರ್ ಅಹಮದ್ ಖಾನ್ ಅಂತ ಭೇಟಿಯಾಗಲ್ಲ ಜನಕಾಚಾರ್ಯನ್ನು ಭೇಟಾಗಿದ್ವಿ ಬಿ ಜೆ ಪಿ ಎಮ್ ಎಲ್ ಎನ್ ಭೇಟಾಗಿದ್ವಿ ತಪ್ಪೇನೆ ಯಾರು ಗೌರವದಿಂದ ಕರೆದ್ರೆ ಹೋಗ್ಬೇಕು ನಾನು ಸಂಸ್ಕೃತಿ ಏನಂದ್ರೆ ಯಡಿಯೂರಪ್ಪ ಸಿ ಎಂ ಆಗಿದ್ದಾಗ ಸರ್ ವಿಜೇಂದ್ರ ಈಗ ಸಂಪುಟ ಪುನರಚನೆ ವಿಸ್ತರಣೆ ಪಕ್ಷಕ್ಕೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ತಗೋತಾರೋ ಬಿಡ್ತಾರೋ ಗೊತ್ತಿಲ್ಲ ವಿಜೇಂದ್ರ ತಗೋದ್ರ ಬಗ್ಗೆ ಪಕ್ಷದ ಹಿರಿಯರು ತೀರ್ಮಾನ ಮಾಡ್ತಾರೆ ನಾನಂತೂ ಅಲ್ಲ ನಾನು ನಾನೇ ಆಕಾಂಕ್ಷೆ ಇಲ್ಲ ಅಂದಮೇಲೆ ಮತ್ತೊಬ್ಬರು ಅವ್ರು ಮಾಡ್ತಾರೆ ಇವ್ರು ಬಿಡ್ತಾರೆ ಅಂತ ಹೇಳಲಿಕ್ಕೆ ನಾನು ಏನು ನನಗೆ ಯಾವುದೇ ಪ್ರದತ್ತವಾದಂಥ ಅಧಿಕಾರ ಏನಿಲ್ಲ ನಾನು ಒಬ್ಬ ಸಾಮಾನ್ಯ ಶಾಸಕ ಹಾಗಾದರೆ ಈ ಕಾರಣ ಆಗಿ ಸಂಘರ್ಷ ನೋಡಿರಿ ಅದು ಅವರು ಯಡಿಯೂರಪ್ಪನವ್ರ ಪರ ಆಗಿರ್ಬೋದು ನಾನು ಯಡಿಯೂರಪ್ಪನವ್ರ ವಿರೋಧ ಆಗಿರ್ಬೋದು ಹೇಳಿಕೆ ಕೊಟ್ಟಿರ್ಬೋದು ಯಡಿಯೂರಪ್ಪನ ಬಗ್ಗೆ ವಿಜೇಂದ್ರ ಬಗ್ಗೆ ನಾನು ಹೇಳಿಕೆ ಕೊಟ್ಟಿದ್ದೇನೆ ಕೊಟ್ಟಿಲ್ಲ ಅಂತ ಹೇಳಿ ಹೋಗೋದಿಲ್ಲ ಅದೇನೋ ಮುಗಿದು ಹೋದ ಹೆಚ್ಚು ಹೇಳೋದಲ್ಲ ಅದು ಯಥಾಸ್ಥಿತಿ ಮುಂದುವರೆದಿದೆ ಅದರಲ್ಲೇನು ಅವ್ರಿಗೆ ನಮಗೆ ಕಾಂಪ್ರಮೈಸ್ ಏನಿಲ್ಲ ಗಣಕಾಚಾರ್ಯ ಯತ್ನಾಗಿ ಅವರು ಅವ್ರ ನಿಷ್ಠೆಯಲ್ಲಿರಲಿ ನಾನು ನನ್ನ ವಾದ ನಾನು ಸಮರ್ಥವಾಗಿ ನಾನು ಮಾಡೋ ಸ್ಥಿತಿ ನನಗಿದೆ ಆದರೆ ಭೇಟಿಯಾಗೋದ್ರಲ್ಲಿ ತಪ್ಪೇನೈತಿ ಗೆಳೆಯರು ಅವರು ಹೌದು ಒಂದು ದಿವಸನೂ ನಾನು ರೇಣುಕಾಚಾರ್ಯ ಅವ್ರ ಹೇಳಿಕೆ ಕೊಟ್ಟಿಲ್ಲ ರೇಣುಕಾಚಾರ್ಯ ನಮ್ಮ ಚಿಕ್ಕಂಗೂ ಮಾತಾಡಿದ್ರು ಸಹಿತ ಎಂದೂ ರೇಣುಕಾಚಾರ್ಯ ವಿರುದ್ಧ ಯಾಕೆ ಕೊಡಲಿಲ್ಲ ಅಂದರೆ ಮಾಧ್ಯಮಗಳು ಏನು ಮಾಡಿಬಿಡ್ತಾವೆ ರೇಣುಕಾಚಾರ್ಯ ಕಡೆ ನಾನು ತಿರುಗಿದೆ ಅಂದರೆ
ಯಡಿಯೂರಪ್ಪನ ಕಡೆ ಇರುವ ಪೋರ್ಸ್ ಅನ್ನು ನೀವು ಈ ಕಡೆ ತಂದು ಬಿಡ್ತೀರಿ, ಡೈವರ್ಟ್ ಮಾಡಿಬಿಡ್ತೀರಿ. ಯಾವ ಶಾಸಕರು ಬಿಟ್ಟು ಹೋಗೋದಾರ, ಯಾರು ಬಿಜೆಪಿ ಹೋಗಿದ್ರು ಅದು ಏನ ಪ್ರಧಾನಮಂತ್ರಿಗೂ ಗುರುತಿದೆ, ಅವರು ಸೂಕ್ತ ನಿರ್ಣಯ ತಗೋತಾರೆ. ಸರ್ ಹಾಗಾದ್ರೆ ನಿಮ್ಮ ಪ್ರಕಾರ ಹೊರಗಡೆಯಿಂದ ಬಂದಂತವರು ಪಕ್ಷ ನಿಷ್ಠೆ ಇಲ್ವಾ? ಪಕ್ಷ ಹಂಗೇನು ಹೇಳುದಿಲ್ಲ, ಎಲ್ಲಾರು ಹಂಗೆ ಅದಾರ ಅಂತ ಹೇಳುದಿಲ್ಲ. ಕೆಲವೊಂದು ಮಂದಿ ಅದಾರ. ಏನ್ ಮಾಡ್ರಪ್ಪ ಸರ್ ನಿರಾಣಿ ನೋಡಕ್ ನೋಡಕತ್ರಿ, ಚುನಾವಣೆ ಬರ್ನೋರು 15 ದಿವಸ ಏನು ಚುನಾವಣಾ ಆಯೋಗ ಘೋಷಣೆ ಮುಂಜಾನೆ ಮಾಡ್ತದ್ರು ಬರೀ ಮಧ್ಯಾಹ್ನದಾಗ ಬಿಜೆಪಿಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಡ್ಯಾನ್ 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 ತೋಡ್ಕೊಂಡು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.